ನಾಗನ ಪೂಜೆ ನಮ್ಮಲ್ಲಿ ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಈಗ ನಾಗನ ವಾಸ ಸ್ಥಳಗಳಲ್ಲೆಲ್ಲ ಮನುಷ್ಯರು ಮನೆ ಕಟ್ಟಿದ್ದಾರೆ ಹಾಗಾಗಿ ನಾಗ ಬಂದು ನೋಡುತ್ತೆ ಯಾರಿದು ನನ್ನ ಜಾಗಕ್ಕೆ ಬಂದಿರೋದು ಅಂತ ಹಾಗಾಗಿ ನಾಗ ಮನೆಗೆ ಬಂದರೆ ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಫಿಲಮ್ಗಳಲ್ಲೆಲ್ಲ ಅದಕ್ಕೆ ಹೂವಿಟ್ಟು ನಮಸ್ಕಾರ ಮಾಡೋ ಥರ ತೋರಿಸ್ತಾರೆ ಆದರೆ ನಾಗ ಸಾಮಾನ್ಯವಾಗಿ ಕಚ್ಚೋ ಸಾಧ್ಯತೆ ಇದೆ ಹಾಗಾಗಿ ಮನೆ ಒಳಗಡೆ ಹಾವು ಬಂದರೆ ನಾವು ಏನು ಮಾಡಬೇಕು ಈ ನಾಗ ಅಂದರೆ ಎಲ್ಲ ಹಾವು ನಾಗ ಅಲ್ಲ ನಾಗರ ಹಾವು ಮಾತ್ರ ಅದರಲ್ಲಿ ಬರುತ್ತೆ ಇದಕ್ಕೆ ಅಷ್ಟು ಮಹತ್ವ ಕೊಟ್ಟಿರೋದು ಯಾಕಂದ್ರೆ ಆಗ ನೀವು ಸ್ಪಷ್ಟತೆ ಬಗ್ಗೆ ಹೇಳಿದ್ರಿ ಹಾವು ಗ್ರಹಣ ಶಕ್ತಿಯ ಪ್ರತೀಕ ಅದ ಹೇಗೆ ಆದಿಯೋಗಿ ಶಿವನ ತಲೆಯ ಮೇಲಿದೆ ನಾಗ ಅಲ್ಲೇಕೆ ಇಟ್ಟ ಕಾಲಡಿಯಲ್ಲಿ ಇಡ್ಲಿಲ್ಲ ಇಲ್ಲಿಟ್ಟ ಯಾಕಂದ್ರೆ ಅದಕ್ಕೆ ಅಷ್ಟು ಗ್ರಹಣ ಶಕ್ತಿ ಇದೆ ಶಿವ ಅಂದ್ರೆ ಮೂರನೇ ಕಣ್ಣು ಅಂತೀವಿ ಮೂರನೇ ಕಣ್ಣಂದ್ರೆ ಈ ಎರಡು ಕಣ್ಣಲ್ಲಿ ಯಾವುದನ್ನ ನೋಡಕ್ಕಾಗಲ್ವೋ ಅದನ್ನ ನೋಡಬಲ್ಲವನಿಗೆ ಮೂರನೇ ಕಣ್ಣಿದೆ ಅಂತೀವಿ ಶಿವ ನಾಗನಿಗೆ ಅಷ್ಟು ಮಹತ್ವ ಕೊಟ್ಟಿದ್ದು ಏಕಂದ್ರೆ ಸ್ಪಷ್ಟತೆಯಲ್ಲಿ ಇವನು ನನಗಿಂತ ಮೇಲಿದ್ದಾನೆ ಅಂತ ಇಲ್ಲಿಟ್ಟ ಈಗ ಕೂಡ ವೆಳ್ಳಯಂಗಿರಿ ಬೆಟ್ಟದಲ್ಲಿ ನಾಗರಹವಿದೆ ಕಾಳಿಂಗವೂ ಇದೆ ಕಾಳಿಂಗ ನಾಗಪ್ರಭೇದ್ದಲ್ಲ ಸಾಮಾನ್ಯವಾಗಿ ನಾಗರಹವು ಬಹಳ ಇವೆ ಇಲ್ಲಿರೋ ನಾಗರಹಾವಿಗೆ ಅಮೆರಿಕದಲ್ಲಿ ಎಲ್ಲೋ ಭೂಕಂಪ ಆಗೋದ್ರಲ್ಲಿದೆ ಅಂದ್ಕೊಳ್ಳಿ ಇನ್ನೂ ಆಗಿಲ್ಲ ಒಂದು ವಾರದೊಳಗೆ ಆಗುತ್ತೆ ಅಂತ್ಕೊಳ್ಳಿ ಇವರಿಗೆ ಈಗಲೇ ಗೊತ್ತಾಗುತ್ತೆ ಇಲ್ಲಿನ ನಾಗರಹವನ್ನು ಕೇಳಿದ್ರೆ ಅವುಗಳ ವರ್ತನೆ ಗಮನಿಸಿದ್ರೆ ಈಗಲೇ ಹೇಳುತ್ತೆ ಭೂಕಂಪ ಆಗೋದಿದೆಯಾ ಅಂತ ಈಗಲೇ ಗೊತ್ತಿರುತ್ತೆ ಅದಕ್ಕೆ ಅಷ್ಟು ಗ್ರಹಣ ಶಕ್ತಿ ಇದೆ ಗ್ರಹಣ ಶಕ್ತಿ ಇರಬೇಕಾದರೆ ಈಗಷ್ಟೇ ನಾವು ಅಗ್ನಿ ಮತ್ತು ಈತರ ಬಗ್ಗೆ ಮಾತಾಡಿದ್ವಿ ಯೋಗ ವಿಜ್ಞಾನದಲ್ಲಿ ಇದನ್ನ ಹೇಳ್ತಾರೆ ಮನುಷ್ಯ ಎಷ್ಟರ ಮಟ್ಟಿಗೆ ಉಪಕರಣಗಳನ್ನು ಬಳಸ್ತಾನೋ ಆ ಕಾಲದಲ್ಲಿ ಉಪಕರಣ ಅಂದ್ರೆ ಸುತ್ತಿಗೆ ಇತ್ಯಾದಿ ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಅಂದರು ಯಾಕಂದ್ರೆ ಈ ಥರ ಸಲಕರಣೆಗಳನ್ನು ಬಹಳ ಬಳಸಿದ್ರೆ ಇಲ್ಲಿರೋ ಈಥರ್ನ ಪದರಕ್ಕೆ ಹಾನಿಯಾಗುತ್ತೆ ಅದಕ್ಕೆ ಹಾನಿಯಾದರೆ ಮನುಷ್ಯನ ಗ್ರಹಣಶೀಲತೆ ಕುಂಠಿತವಾಗುತ್ತೆ ಇಲ್ಲಿ ಈಥರ್ ಸಮೃದ್ಧವಾಗಿದ್ರೆ ನಮ್ಮ ಗ್ರಹಣಶೀಲತೆ ಉಚ್ಚ ಮಟ್ಟದಲ್ಲಿರುತ್ತೆ ಅದಕ್ಕೆ ಸ್ವಲ್ಪ ಹಾನಿಯಾದರೆ ನಮ್ಮ ಗ್ರಹಣಶೀಲತೆ ಕುಂಠಿತವಾಗುತ್ತೆ ಅದಕ್ಕಾಗಿ ದಿನಕ್ಕೆ ಒಮ್ಮೆಯಷ್ಟೇ ಅದು ಅಡುಗೆ ಮಾಡೋದಾಗಿರ್ಲಿ ಹಿಟ್ಟು ಮಾಡೋದಾಗಿರ್ಲಿ ಈ ಎರಡು ವಸ್ತುಗಳು ತಾಗಿ ಶಬ್ದ ಮಾಡೋ ಕೆಲಸಗಳು ಘರ್ಷಣೆ ಉಂಟು ಮಾಡೋ ಕೆಲಸಗಳು ಏನೇ ಇದ್ರು ಅದನ್ನ ಕನಿಷ್ಠ ಮಟ್ಟದಲ್ಲಿ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಗ್ರಹಣಶೀಲತೆ ಕುಂಠಿತವಾಗುತ್ತೆ ಯಾಕಂದ್ರೆ ಈಥರ್ಗೆ ಹಾನಿಯಾಗುತ್ತೆ ನಮ್ಮ ದೇಹಕ್ಕಿರೋ ಈಥರ್ ವಲಯಕ್ಕೆ ಹಾನಿಯಾಗುತ್ತೆ ಗಿಡ ಮರಗಳಿಗೆ ಈಥರ್ ವಲಯ ಇದೆ ಅದಕ್ಕೂ ಹಾನಿಯಾಗುತ್ತೆ ಅದಲ್ಲದೆ ಪ್ರಕೃತಿಯಲ್ಲಿ ಈ ಭೂಮಿಗೆ ಒಂದು ಈಥರ್ ವಲಯ ಇದೆ ಅದಕ್ಕೂ ಹಾನಿಯಾಗುತ್ತೆ ಇದರಿಂದ ಮನುಷ್ಯನ ಗ್ರಹಣಶೀಲತೆ ಮತ್ತು ಸ್ಪಷ್ಟತೆ ಕಡಿಮೆಯಾಗುತ್ತೆ ಅಂದರು ಈಗೆಲ್ಲ ಅದನ್ನು ಹೇಳಕ್ಕಾಗಲ್ಲ ಮೆಷಿನ್ ಇಲ್ಲದೆ ಏನೂ ನಡೆಯಲ್ಲ ಏನೋ ಒಂದು ಜುಯೀ ಅಂತ ಓಡ್ತಿರುತ್ತೆ ಇಲ್ಲಿ ಪರವಾಗಿಲ್ಲ ಆಶ್ರಮದಲ್ಲಿ ಅಷ್ಟೊಂದಿಲ್ಲ ಕನ್ಸ್ಟ್ರಕ್ಷನ್ ಮಾಡೋವಾಗ ಮಾಡ್ತಾರೆ ಉಳಿದ ಸಮಯ ಅಷ್ಟು ಶಬ್ದ ಇಲ್ಲ ಇಲ್ಲಂದ್ರೆ ಎಲ್ಲಿ ಹೋದ್ರು ಆಫೀಸಿಗೆ ಹೋಗಿ ಕೂತ್ರೆ ಹತ್ತು ಕಂಪ್ಯೂಟರ್ ಜೂ ಅಂತಿರುತ್ತೆ ಎಲ್ಲಿ ಯಾವಾಗ ನೋಡಿದ್ರೂ ಆ ಘರ್ಷಣೆಯ ಶಬ್ದಗಳು ಯಾವಾಗಲೂ ಆಗ್ತಿರುತ್ತೆ ಇದರಿಂದ ಈ ಥರ ವಲಯಕ್ಕೆ ಹಾನಿಯಾಗಿ ನಮ್ಮ ಗ್ರಹಣ ಶಕ್ತಿ ಕುಂದುತ್ತೆ ಸೂಕ್ಷ್ಮವಾಗಿ ನೋಡಿದರೆ ಮಾತ್ರ ಹೇಗೋ ಬದುಕೆ ಸಾಯ್ಬೇಕು ಅಂದರೆ ಇದೆಲ್ಲ ಅಗತ್ಯ ಇಲ್ಲ ಅತ್ಯುತ್ತಮ ಮಟ್ಟದಲ್ಲಿ ಜೀವಿಸಬೇಕು ಅಂದರೆ ಎಲ್ಲಾನು ಗಮನಿಸಬೇಕು ಹೇಗೋ ಜೀವಿಸ್ತೀನಿ ಅಂದರೆ ಹೇಗೂ ಜೀವಿಸಬಹುದು ಅದರಲ್ಲೇನಿಲ್ಲ ತುಂಬ ಚೆನ್ನಾಗಿ ಗ್ರಹಿಸಬೇಕು ಅಂದರೆ ಸೂಕ್ಷ್ಮವಾಗಿರಬೇಕು ಅಂದರೆ ಸ್ಪಷ್ಟತೆಯನ್ನು ತೀಕ್ಷ್ಣವಾಗಿ ಇಟ್ಕೋಬೇಕಂದ್ರೆ ಇದೆಲ್ಲ ಅಗತ್ಯ ಈ ಹಿನ್ನೆಲೆಯಲ್ಲಿ ಒಂದು ಹಾವು ನಮ್ಮನ್ನು ಹುಡುಕಿಕೊಂಡು ಬಂದರೆ ಅದರ ಅರ್ಥ ಇಲ್ಲಿ ಈಥರ್ ವಲಯ ಚೆನ್ನಾಗಿದ್ದರೆ ಮಾತ್ರ ಅದು ಬರುತ್ತೆ ಇಲ್ಲ ಅಂದರೆ ಬರಲ್ಲ ಈಗ ಎಲ್ಲೋ ಕಳೆದು ಹೋಗಿ ನಗರದಲ್ಲಿ ನಿಮ್ಮ ಮನೆಗೆ ಬಂದರೆ ಅದು ಬೇರೆ ವಿಷಯ ಪಾಪ ಜಾಗ ಸಿಗದೆ ಬಂದಿರುತ್ತೆ ಹಾಗಲ್ಲ ಈಗ ನಾವಿಲ್ಲಿದ್ದೀವಿ ನಾಗರ ಹಾವಿಗೆ ನಾವಿಲ್ಲಿರೋದು ಗೊತ್ತಾಗುತ್ತೆ ಅದಿಲ್ಲಿ ಬರಲ್ಲ ನಮ್ಮನ್ನು ಹುಡುಕೊಂಡು ಬಂದ್ರೆ ಏನೋ ವಿಷಯ ಇದೆ ಅಂತ ಅರ್ಥ ಮಾಡ್ಕೋಬೇಕು ಏನೋ ಉದ್ದೇಶದಿಂದ ಬರ್ತಿದೆ ನನ್ನ ಅನುಭವದಲ್ಲೇ ಇದಾಗಿದೆ ಹಾಗೆಲ್ಲ ನಾನು ಪೂರ್ತಿ ದಿನ ಸುಮ್ಮನೆ ಹಾಗೆ ಧ್ಯಾನದಲ್ಲಿ ಕೂತಿರ್ತಿದ್ದೆ ಕಣ್ಣು ಮುಚ್ಚಿದ್ರೆ ತೆರೆಯೋ ಇಚ್ಛೆನೇ ಇರ್ತಿರ್ಲಿಲ್ಲ ಕಣ್ಣು ಮುಚ್ಚಿ ಕೂತ್ರೆ ಕಣ್ಣು ತೆರೆದಾಗ ಎರಡು ಮೂರು ಹಾವು ಮುಂದೆ ಕೂತಿರ್ತಿತ್ತು ಅದಕ್ಕೆ ಕ್ಯಾಲೆಂಡರ್ ಅನ್ನಲ್ಲೆಲ್ಲ ತೋರಿಸೋದು ಒಬ್ಬ ಯೋಗಿ ಕೂತಿದ್ರೆ ಅಲ್ಲೊಂದು ಹಾವಿರುತ್ತೆ ಎಲ್ಲೋ ಕೇಳಲ್ಪಟ್ಟಿರ್ತಾರೆ ಸಂಸ್ಕೃತಿಯಲ್ಲಿ ನಡ್ಕೊಂಡು ಬಂದಿದೆ ಅದು ತಾನಾಗೆ ನಡೆಯುತ್ತೆ ನಾವು ಧ್ಯಾನಲಿಂಗ ಪ್ರತಿಷ್ಠಾಪನೆ ಮಾಡುವಾಗ ತುಂಬ ಜನ ಸೇರಿದ್ರು ಅಲ್ಲಿ ಹಾವು ಬರಲೇಬಾರ್ದು ಆದರೂ ನುಸುಳ್ಕೊಂಡು ಬರ್ತಿತ್ತು ನಾವು ಕಾಡಲ್ಲಿ ಬಿಟ್ಟು ಬಂದ್ರೆ ಮತ್ತೆ ಮತ್ತೆ ಬರ್ತಿತ್ತು ಮೂರು ನಾಲ್ಕು ಸಲ ಅದೇ ಸ್ಥಳಕ್ಕೆ ಮರಳಿ ಬಂತು ಏಕೆಂದರೆ ಆ ರೀತಿಯ ಶಕ್ತಿ ಹುಟ್ಟು ಹಾಕಿದಾಗ ಧ್ಯಾನದ ಗ್ರಹಣಶೀಲತೆಯ ಶಕ್ತಿಯನ್ನು ನಾವು ಹುಟ್ಟು ಹಾಕಿದಾಗ ಅದು ಅಲ್ಲಿಗೆ ಬರುತ್ತೆ ಅದಕ್ಕೆ ಮನೆಯೊಳಗೆ ಹಾವು ಬಂದ್ರೆ ಏನೋ ವಿಶೇಷ ಬಂದಿದೆ ನಮಗೆ ಏನೋ ಶುಭ ಉಂಟಾಗಲಿದೆ ಅಂತ ಜನ ತಿಳ್ಕೊತಾರೆ ಒಂದು ವಿಧದ ಸನ್ನಿವೇಶ ಇದ್ರೆ ಅದು ನಿಜವೇ ಆದ್ರೆ ಈಗ ನಗರಗಳಲ್ಲಿ ಹಾವು ನಿಮ್ಮ ಮನೆಯೊಳಗೆ ಬರೋದು ಬೇರೆ ಜಾಗ ಸಿಗದೆ ತನ್ನನ್ನು ಉಳಿಸಿಕೊಳ್ಳೋದಕ್ಕೆ ಸಿಕ್ಕಲ್ಲೆಲ್ಲ ನುಸುಳಿಕೊಳ್ಳುತ್ತೆ ಅದು ಬೇರೆ ವಿಷಯ ತನಗೆ ಅದು ನಮ್ಮನ್ನ ಹುಡುಕಿಕೊಂಡು ಬಂದ್ರೆ ಖಂಡಿತ ಅದರಲ್ಲಿ ಒಂದು ವಿಶೇಷ ಇದೆ ಈಗ ಮನೆಯೊಳಗೆ ಬಂದ್ರೆ ಹಾಗೆ ನೋಡೋ ಅಗತ್ಯ ಇಲ್ಲ ಅದಕ್ಕೂ ಜಗತ್ತಿನಲ್ಲಿ ಜೀವಂತವಾಗಿರೋ ಅಧಿಕಾರ ಇದೆ ಅದನ್ನು ಹಿಡಿದು ಎಲ್ಲಾದರೂ ಬಿಡಬಹುದು ಎಲ್ಲಿ ಸುಖವಾಗಿರುತ್ತೋ ಅಲ್ಲಿ ಬಿಡಬಹುದು